ಈಗ ದರ್ಶನ್ ಅವರು ಜೈಲಿನ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ, ಇದು ಒಂದು ಕಡೆಯಾದ್ರೆ, ಆದ್ರೆ ದರ್ಶನ್ ಯಾರ ಜೊತೆ ಜೈಲಲ್ಲಿ ಸಖ್ಯ ಬೆಳೆಸಿದ್ದಾರೆ ಅನ್ನೋದು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗಬಹುದು. ಅದರ ಜೊತೆಗೆ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಇಷ್ಟೊಂದು ಫೆಸಿಲಿಟಿ ಹೇಗ್ ಮಾಡಿಕೊಟ್ರು, ಅವರ ಉಪಸ್ಥಿತಿಯಲ್ಲೋ ಅಥವಾ ಅನುಪಸ್ಥಿತಿಯಲ್ಲೋ ಇವರು ಇಷ್ಟೊಂದು ರಾಜಾರೋಷವಾಗಿ ಓಡಾಡ್ತಾರೆ, ಒಂದು ಬ್ಯಾರಕ್ನಿಂದ ಬೇರೆ ಬ್ಯಾರಕ್ಗೆ ಹೋಗ್ತಾರೆ, ಅಲ್ಲಿ ಒಬ್ಬ ನಟೋರಿಯಸ್ ರೌಡಿ ಜೊತೆ ಮಾತನಾಡ್ತಾರೆ, ಟೀ ಕಾಫಿ ಕುಡಿತಾರೆ, ಅವರ ಜೊತೆ ಸಖ್ಯ ಬೆಳೆಸ್ತಾರೆ, ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ, ಅವ್ರನ್ನ ಹೇಗೆ ಅಲೌ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆಯೂ ಕೂಡ ಜೈಲಾಧಿಕಾರಿಗಳಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಆದರೆ ಪ್ರಶ್ನೆ ಮೂಡುವಂಥದ್ದು ನಮ್ಮ ವ್ಯವಸ್ಥೆಯ ಮೇಲೆ. ಜೈಲಿಗೆ ಹೋಗೋದು ಅಥವಾ ಜೈಲಿಗೆ ಕಳಿಸೋದು ಪಾಪ ಪ್ರಜ್ಞೆ ಕಾಡ್ಲಿ, ಮಾಡಿರುವಂತಹ ತಪ್ಪಿನ ಅರಿವಾಗ್ಲಿ, ಅವರಿಗೆ ಶಿಕ್ಷೆಯಾಗ್ಲಿ ಅನ್ನುವಂಥ ಕಾರಣಕ್ಕೆ. ಆದರೆ ಇಲ್ಲಿ ಮೊಬೈಲ್ ಸಿಗುತ್ತೆ, ಇಂಟರ್ನೆಟ್ ಯೂಸ್ ಮಾಡಬಹುದು, ವಾಟ್ಸಪ್ ಯೂಸ್ ಮಾಡಬಹುದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳನ್ನು ಯೂಸ್ ಮಾಡಬಹುದು ಅನ್ನೋದಾದರೆ ಯಾವ ಸೀಮೆಯ ಶಿಕ್ಷೆ ಅನ್ನೋ ಪ್ರಶ್ನೆ. ಬೇಕಾಗಿರುವಂತಹ ಆಹಾರವನ್ನು ತರಿಸ್ಕೊಳ್ಬಹುದು, ಬೇಕಾಗಿರೋ ಸಿಗರೆಟ್ ಪ್ಯಾಕ್ ತರಿಸ್ಕೋಬಹುದು ಅಥವಾ ಎಲ್ಲಿ ಬೇಕಂದ್ರಲ್ಲಿ ಓಡಾಡಬಹುದು ಅನ್ನೋದಾದರೆ ಇವರು ನಿಜಕ್ಕೂ ಜೈಲಲ್ಲಿದ್ದಾರಾ ಅಥವಾ ಯಾವುದಾದ್ರೂ ರೆಸಾರ್ಟ್ಗೆ ಏನಾದರೂ ಹೋಗಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಪರಪ್ಪನ ಅಗ್ರಹಾರದ ಅಧಿಕಾರಿಗಳು ಏನು ಉತ್ತರಿಸ್ತಾರೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಯಾಕಂದ್ರೆ ಹೊರಗಡೆ ಪ್ರಪಂಚಕ್ಕೆ, ಹೊರಗಡೆ ಸಮಾಜಕ್ಕೆ ಇದು ಯಾವ ಮೆಸೇಜ್ ರವಾನಿಸ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಹೊರಗಡೆ ಮನೆ ಮಠ ಕಳ್ಕೊಂಡವರು ಅಥವಾ ಕುಟುಂಬಸ್ಥರನ್ನ ಕಳ್ಕೊಂಡವರು, ತಮ್ಮವರನ್ನ ಕಳೆದುಕೊಂಡವರು, ಅವರನ್ನ ಕೊಂದವರು ಜೈಲಿಗೆ ಹೋಗಿದ್ದಾರೆ, ಅಲ್ಲೇನೋ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಇವರು ಇಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ರೆ, ಜೈಲಲ್ಲಿ ಬೇಕಾಗಿರೋ ಎಲ್ಲಾ ಫೆಸಿಲಿಟೀಸ್ ಇವರಿಗೆ ಸಿಗ್ತಾ ಇದೆ ಅನ್ನೋದಾದ್ರೆ ಅವರ ಮನಸ್ಸಿನ ಮೇಲೆ ಯಾವ ಆಘಾತ ಬೀರಬಹುದು ಅಥವಾ ಅವರ ಮನಸ್ಸಿನ ಮೇಲೆ ಏನ್ ಪರಿಣಾಮ ಬೀರಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ವ್ಯವಸ್ಥೆಯಲ್ಲಿರುವಂತಹ, ಜೈಲಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಬಹುದೊಡ್ಡ ಕುತೂಹಲ. ಪ್ರತಿಯೊಬ್ಬರು ಕೂಡ ಈ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ. ಇನ್ನು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಮತ್ತು ಬೇರೆ ರೌಡಿಗಳ ಜೊತೆ ಸಖ್ಯ ಬೆಳೆಸಿರೋದ್ರಿಂದ, ಅವರ ಜೊತೆ ಕ್ಲೋಸ್ ಆಗಿರೋದ್ರಿಂದ ಆ ಜೈಲು ಕೂಡ ಬೇರೆ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಿದೆ ಅನ್ನುವಂಥದ್ದು ಸಿಗ್ತಾ ಇರೋ ಮಾಹಿತಿ. ಆದರೆ ಇದರ ಬಗ್ಗೆ ಜೈಲಾಧಿಕಾರಿಗಳು ಯಾವ ಕ್ರಮವನ್ನು ಕೈಗೊಳ್ತಾರೆ, ದರ್ಶನ್ಗೆ ಇದೇ ಜೈಲಲ್ಲಿ ಇರೋದಕ್ಕೆ ಅವಕಾಶ ಇರುತ್ತಾ ಅಥವಾ ಚೇಂಜ್ ಏನಾದರೂ ಮಾಡ್ತಾರಾ, ಜೈಲಲ್ಲಿ ಇನ್ಮೇಲೆ ಯಾವ ಸ್ಟ್ರಿಕ್ಟ್ನೆಸ್ಸನ್ನು ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಎರಡು ದೃಶ್ಯ ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ ಸಿಕ್ಕಿರೋದು ಟೀ ಕಾಫಿ ಸಿಗರೆಟ್ ಸೇರ್ತಾ ಇರುವಂಥ ದೃಶ್ಯ, ಸಂಜೆ ಸಿಕ್ಕಿರೋದು ವಿಡಿಯೋ ಕಾಲಲ್ಲಿ ಮಾತಾಡ್ತಿರೋದು. ಅದು ದರ್ಶನ್ ಅವರೇ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರೋದಲ್ಲ, ಡೈರೆಕ್ಟಾಗಿ ಅವರ ಬ್ಯಾರೆಕ್ಕಲ್ಲಿ ಬಂದಂತಹ ವ್ಯಕ್ತಿ ಫೋನ್ ಮಾಡಿಕೊಡ್ತಾನೆ. ಹಾಗಾಗಿ ಆ ಮತ್ತೊಬ್ಬ ವ್ಯಕ್ತಿನಿಗೆ ಹಾಯ್ ಬಾಯ್ ಹೇಳುವಂತಹ ಕೆಲಸ ದರ್ಶನ್ ಅಲ್ಲಿ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಫೆಸಿಲಿಟಿ ಇರುವಂಥದ್ದು ಜೈಲ ಅನ್ನೋದು ಕಟ್ಟ ಕಡೆಯ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.